ಚನ್ನಪಟ್ಟಣ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪ್ರಸನ್ನ ಗೌಡ ಜೆಡಿಎಸ್ ಸೇರ್ಪಡೆಗೆ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಮೊದಲೇ ಇದನ್ನ ನಿರೀಕ್ಷೆ ಮಾಡಿದ್ವಿ. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳಿಗೆ ಕೊರತೆ ಇಲ್ಲ, ಐದಾರು ಮಂದಿ ಇದ್ದಾರೆ. ಯೋಗೇಶ್ವರ್ ಜೊತೆ ಮಾತನಾಡುವಷ್ಟು ನಾನು ದೊಡ್ಡವನಲ್ಲ. ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಯಾರೇ ಬಂದರೂ ಸ್ವಾಗತ ಅಂತ ಸುರೇಶ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕತೆಯನ್ನು ಗುರುತಿಸ್ತದೆ. ಯಾರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅಂಥವರನ್ನು ಗಮನದಲ್ಲಿಟ್ಟುಕೊಂಡು ಮೊದಲನೇ ಹಂತದಲ್ಲಿ ಎಲ್ಲ ಹಿರಿಯ ನಾಯಕರುಗಳನ್ನು ಘೋಷಣೆ ಮಾಡಿದ್ದಾರೆ. ಕೆಲವ್ರಿಗೆ ಆತ್ರ ಇರ್ತದೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಇದು ಬೆಳವಣಿಗೆ, ನಿರೀಕ್ಷಿತ ಬೆಳವಣಿಗೆ ಅನ್ಕೊಂಡಿದ್ದೀನಿ. ಮಾಹಿತಿ ಇಲ್ಲ, ನೀವು ಅದನ್ನ ನಮ್ಮ ಪಕ್ಷದ ವರಿಷ್ಠನ ಕೇಳಬೇಕು, ಇಲ್ಲ ಯೋಗೇಶ್ವರನ ಕೇಳಬೇಕು. ನನಗೆ ನೋಡಪ್ಪ, ಸ್ವಲ್ಪ ತಿಂಗಳಲ್ಲಿ ನಾವು ಎಲ್ಲರನ್ನು ಮುಕ್ತ ಮುಕ್ತವಾಗಿ ಆಹ್ವಾನ ಮಾಡಿದ್ದೀವಿ. ನಾನೊಬ್ಬನೇ ಅಲ್ಲ, ಇಡೀ ರಾಜ್ಯದ ನಾಯಕರುಗಳೆಲ್ಲರೂ ಕೂಡ ಪಕ್ಷದಲ್ಲಿ ಯಾರಿಗೆ ನಮ್ಮ ತತ್ವ ಸಿದ್ಧಾಂತಕ್ಕೆ ನಂಬಿಕೆ ಇದೆ ಅವರು ಬರ್ಬೋದು. ನಾಯಕತ್ವದ ಕೂಡ ಇರೋರ್ತಕ್ಕಂಥವ್ರು, ನಂಬಿಕೆ ಇರೋರು ಅಂತ ಹೇಳಿ. ನಮಗೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳ ಕೊರತೆ ಏನಿಲ್ಲ, ಆರು ಏಳು ಜನ ಆಕಾಂಕ್ಷಿಗಳಿದ್ದಾರೆ. ದೊಡ್ಡವ್ರ ಜೊತೆ ಎಲ್ಲ ನಾನು ಮಾತಾಡೋಕ್ಕಾಗತ್ತಾ? ನೋಡಿ,